ಎವ್ರಿವನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಡೌಟ್ ಅಂತೂ ಇದ್ದಿದೆ. ಎರಡು ದಿನದಿಂದ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ನ್ಯೂಸ್ ಹರಡ್ತಿದೆ ಏನಂದರೆ ಶಾಲಾ ಕಾಲೇಜಿಗೆ ಮತ್ತೆ ರಜೆ ಕೊಡ್ತಿದ್ದಾರೆ. ಡಿಸೆಂಬರ್ 15ರಿಂದ ಓಮ್ ರಿಕಾನ್ ನೀವು ಕೋವಿಡ್ ಅಂತ ಬರ್ತಾಯಿದೆ ಅಂತ ಇದು ಕೆಲವೊಂದು ಮಾಧ್ಯಮ ಕೂಡ ವರದಿಯಾಗಿದೆ. ಆ ಲಾಕ್ಡೌನ್ ಕೂಡ ಮಾಡ್ತಾರೆ ಅಂತ. ಇದು ನಿಜಾನ? ರಜೆ ಕೊಡ್ತಾರಾ? ಕರ್ನಾಟಕ ಸರ್ಕಾರ ಏನು ಅನೌನ್ಸ್ಮೆಂಟ್ ಮಾಡಿದೆ? ಮೊನ್ನೆ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು ಇವತ್ತು ಏನೇನು ತಿಳಿಸಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಒಂದು ಲೈಕ್ನ ಮಾಡಿ. ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ಸಭೆ ಮಾಡಿ ನಿರ್ಧಾರ ಕೂಡ ಕೈಗೊಂಡಿದ್ದಾರೆ, ಒಂದು ಮಾರ್ಗಸೂಚಿ ಕೂಡ ಕೊಟ್ಟಿದ್ದಾರೆ. ಆ ಮಾರ್ಗಸೂಚಿಯಲ್ಲಿ ಏನೇನಿದೆ ಅಂದರೆ ನಿಮಗೆ ಗೊತ್ತಿರೋಗೆ, ಶಾಲಾ ಕಾಲೇಜಲ್ಲಿ ಎಲ್ಲರಿಗೂ ಕಂಪಲ್ಸರಿ ಮಾಸ್ಕ್ ಹಾಕಬೇಕು. ಯಾರ್ಯಾರು 18 ವರ್ಷ ಮೇಲ್ಪಟ್ಟಿದ್ದಾರೆ, ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಸ್ ಪ್ಲಸ್ ಸ್ಟೂಡೆಂಟ್ಸ್ಗಳು ಯಾರ್ಯಾರು 18 ವರ್ಷ ಮೇಲ್ಪಟ್ಟಿದ್ದಾರೆ ಅವರು ಕಂಪಲ್ಸರಿ ವ್ಯಾಕ್ಸಿನೇಷನ್ ಆಗಿರಬೇಕು. ನಂತರ ಬಂದ್ಬಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮ, ಆ್ಯಕ್ಟಿವಿಟಿಗಳು, ಸೆಮಿನಾರ್ಗಳು ಏನು ಮಾಡೋಂಗಿಲ್ಲ, ಎಲ್ಲ ಬಂದ್ ಮಾಡಬೇಕು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ. ಆದರೆ ನೀವು ನೋಡ್ಬೋದು ಇಲ್ಲಿ ಮತ್ತೆ ಲಾಕ್ಡೌನ್ ಅಂತ ಹೇಳ್ತಿದ್ದಾರೆ. ಲಾಕ್ಡೌನ್ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಹೇಳಿದ್ರು, ಮತ್ತು ಆರೋಗ್ಯ ಸಚಿವರು ಕೂಡ ಹೇಳಿದರು. ಇನ್ನು ಲಾಕ್ಡೌನ್ ನಿರ್ಧಾರ ಕೂಡ ಇನ್ನೂ ಏನು ಕೈಗೊಂಡಿಲ್ಲ. ನಮ್ಮ ಕರ್ನಾಟಕದಲ್ಲಿ ಏನಂದರೆ ಆ್ಯಕ್ಚುಲಿ ಕರ್ನಾಟಕದಲ್ಲಿ ಅಷ್ಟೊಂದು ಕೇಸಸ್ ರಿಜಿಸ್ಟರ್ ಆಗಿಲ್ಲ, ಕೆಲವೊಂದು ಕಡೆ ಮಾತ್ರ ಕೇಸಸ್ ಜಾಸ್ತಿ ಆಗ್ತಿದೆ. ಈಗ ನಮ್ಮ ಪರಿಸ್ಥಿತಿ ಆ ಲಾಕ್ಡೌನ್ ಮಾಡೋ ಪರಿಸ್ಥಿತಿ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಕೂಡ ಮಾಡೋದಿಲ್ಲ ಅಂತ ಮನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಮತ್ತು ಮನೆ ಆರೋಗ್ಯ ಸಚಿವರು ಕೂಡ ಇದನ್ನು ಹೇಳಿದ್ದಾರೆ, ನಾವು ಲಾಕ್ಡೌನ್ ಮಾಡೋದಿಲ್ಲ, ಲಾಕ್ಡೌನ್ ಮಾಡೋ ಸಿಚುವೇಷನ್ ಕೂಡ ನಮ್ಮ ಕರ್ನಾಟಕದಲ್ಲಿ ಬಂದಿಲ್ಲ ಅಂತ. ಮತ್ತು ರಕ್ಷಣಾ ಸಚಿವರಾದ ನಾಗೇಶ್ವರ ಅವರು ಕೂಡ ಹೇಳಿದ್ದಾರೆ, ನಾವು ಶಾಲೆಗಳಿಗೆ ರಜೆ ಕೊಟ್ಟುಕೊಡೋದಿಲ್ಲ, ಎಲ್ಲರೂ ಕೂಡ ಕಂಪಲ್ಸರಿ ಕೋವಿಡ್ 19 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಥವಾ ಕೋವಿಡ್ 19 ಮಾರ್ಗಸೂಚಿಯನ್ನು ಕಂಪಲ್ಸರಿ ಫಾಲೋ ಮಾಡಬೇಕು ನೀವು ಶಾಲಾ ಕಾಲೇಜುಗಳಲ್ಲಿ ಅಂತ ಮೊನ್ನೆ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ವರ ಅವರು ಹೇಳಿದ್ದಾರೆ. ಈಗ ನೀವು ನೋಡ್ಬೋದು ಹಂಗಂದರೆ ಮತ್ತೆ ಶಾಲಾ ಕಾಲೇಜಲ್ಲಿ ಡಿಸೆಂಬರ್ 15ರಿಂದ ಕೊಡಬಹುದಾ ಅಂತ. ಇದ್ರ ಬಗ್ಗೆ ಸರ್ಕಾರ ಯಾವುದೇ ಆರ್ಡರ್ ಕೂಡ ಮಾಡಿಲ್ಲ, ಸರ್ಕಾರ ಯಾವುದು ಕೂಡ ಸೂಚನೆ ಕೂಡ ಕೊಟ್ಟಿಲ್ಲ. ಎಲ್ಲ ಮುಖ್ಯಮಂತ್ರಿಗಳ ಇಡೀ ಸರ್ಕಾರದ ಅಧಿಕಾರಿಗಳು ಕೂಡ ಯಾರೂ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಸದ್ಯಕ್ಕೆ ಇದು ಫೇಕ್ ಸುದ್ದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರೂ ಕೂಡ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ ಅಂದರೆ ಈ ಥರ ಸುದ್ದಿಗಳು ಹರಿದಾಡ್ತಿದ್ವೆ, ಇದು ಕಂಪ್ಲೀಟ್ ಫೇಕ್ ಸುದ್ದಿ. ಮೊನ್ನೆ ಸಚಿವರಾದ ಆರೋಗ್ಯ ಸಚಿವರಾದ ಸುಧಾಕರ್ ಸರ್ ಅವರು ಕೂಡ ಇವತ್ತು ಮೀಡಿಯಾದಲ್ಲಿ ಬಂದು ಹೇಳಿದ್ದಾರೆ, ನಾವು ಫೇಕ್ ಸುದ್ದಿ ಸೋಷಿಯಲ್ ಮೀಡಿಯಾ ಫೇಕ್ ಸುದ್ದಿಯನ್ನು ನಂಬಬೇಡಿ, ಮತ್ತೆ ನಾವು ಲಾಕ್ಡೌನ್ ಮಾಡೋದಿಲ್ಲ ಅಂತ ತಿಳಿಸಿದ್ದಾರೆ. ಈಗ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೋ ಇದು ಫೇಕ್ ಸುದ್ದಿ ಅಂತ. ಬಟ್ ಆದರೆ ಮತ್ತೆ ಕೋವಿಡ್ 19 ಅಂತೆ ಮತ್ತೆ ಕೋವಿಡ್ 19 ಜಾಸ್ತಿ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಸೌತ್ ಆಫ್ರಿಕಾದಲ್ಲಿ ಹೊಸ ವೈರಸ್ ಬಿಟ್ಟಿದೆ, ಒಮಿಕ್ರಾನ್ ಅಂತ. ಮತ್ತು ಕೆಲವೊಂದು ರಾಜ್ಯದಲ್ಲಿ, ಕೆಲವೊಂದು ಕಾಲೇಜುಗಳಲ್ಲಿ, ಮತ್ತು ಕೆಲವೊಂದು ಸ್ಥಳದಲ್ಲಿ, ಬೆಂಗಳೂರು, ಧಾರವಾಡ ಅಂತಹ ಸ್ಥಳದಲ್ಲಿ ಜಾಸ್ತಿ ಕೋವಿಡ್ 19 ಹೆಚ್ಚಿಗೆ ಆಗ್ತಿದೆ. ಈ ಕಾರಣವಾಗಿ ಅಪ್ಪಿತಪ್ಪಿ ಮತ್ತೆ ಕೋವಿಡ್ 19 ಸೋಂಕು ಹೆಚ್ಚಿಗೆ ಆದರೆ ಮುಂದೆ ಏನು ನಿರ್ಧಾರ ಕೈಗೊಳ್ತಾರೆ ಗೊತ್ತಿಲ್ಲ. ಅಪ್ಪಿತಪ್ಪಿ ಜಾಸ್ತಿ ಆದರೆ ಲಾಕ್ಡೌನ್ ಮಾಡೋಕೆ ಬರಲೇಬೇಕಾಗಿರುತ್ತೆ. ಮುಂದಿನ ನಿರ್ಧಾರ ಹೇಗೆ ಕೈಗೊಳ್ತಾರೆ, ಏನು ಮಾಡ್ತಾರೆ ಅಂತ ಸದ್ಯಕ್ಕೆ ಗೊತ್ತಿಲ್ಲ. ಸದ್ಯಕ್ಕೆ ಈ ಥರ ಮಾಹಿತಿ ಬಂದಿದೆ. ಈಗ ಸದ್ಯಕ್ಕೆ ಯಾವುದೇ ನಿರ್ಧಾರ ಕೂಡ ಏನೋ ಕೈಗೊಂಡಿಲ್ಲ, ಲಾಕ್ಡೌನ್ ಮಾಡೋ ಉದ್ದೇಶ ಕೂಡ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವೀಡಿಯೋದಲ್ಲಿ.